स्वागत। ಕುಂದಗೋಳ ಕಲ್ಯಾಣಪುರದ ಶ್ರೀ ಬಸವಣ್ಣಜ್ಜನವರ ದೇಗುಲದ ಶಿಲಾ ದೇಗುಲದ ಕಾರ್ಯ ಬರದಿಂದ ನಡೆದಿದೆ. ಇಂದು ಕುಂಭದ ಕಲ್ಲಿನ ಮೇಲೆ ಚಿತ್ತಾರದ ಶಿಲೆಯನ್ನ ಪ್ರತಿಷ್ಠಾಪನೆಗೊಳಿಸಲಾಯಿತು. ಈಗಾಗಲೇ ಕಲ್ಯಾಣಪುರದಲ್ಲಿ ಕಾರ್ಕಳ ಶಿಲೆಯಿಂದ ಮೂಲ ಗದ್ದುಗೆಯ ಗರ್ಭಗುಡಿಯ ಕಾರ್ಯ ಬಹುತೇಕ ಅಂತಿಮ ಹಂತ ತಲುಪಿದ್ದು, ನುರಿತ ಶಿಲ್ಪಿಗಳು ಅತ್ಯಂತ ಸುಂದರವಾಗಿ ದೇಗುಲ ನಿರ್ಮಾಣ ಕಾರ್ಯದಲ್ಲಿ ತೊಡಗಿದ್ದಾರೆ. ಇಂದು ಶಿಲ್ಪಕಲೆಯನ್ನ ಕುಂಭದ ಮೇಲೆ ಅನಾವರಣಗೊಳಿಸುವ ಕಾರ್ಯಕ್ಕೆ ಪೂಜೆ ನೆರವೇರಿಸಿ ಮಾತನಾಡಿದ ಕಲ್ಯಾಣಪುರದ ಶ್ರೀ ಬಸವಣ್ಣಜ್ಜನವರು, ಇಂದು ಭಕ್ತರ ಅತ್ಯಂತ ದೈವಿಕ ಶಕ್ತಿಯ ತಾಣವಾಗಿದೆ. ಭಕ್ತರ ಸದ್ದಿಚ್ಛೆಯಂತೆ ಅವರೇ ನೀಡಿದ ದೇಣಿಗೆಯಿಂದ ಈ ಸುಂದರವಾದ ಕಲಾ ದೇಗುಲ ನಿರ್ಮಾಣಗೊಳ್ಳುತ್ತಿದೆ. ಇದಕ್ಕೆ ಲಿಂಗೈಕ್ಯ ಅಜ್ಜನವರ ಆಶೀರ್ವಾದವಿದೆ. ಬರುವ ಜನವರಿ ತಿಂಗಳಲ್ಲಿ ಶ್ರೀಮಠದ ಲೋಕಾರ್ಪಣೆ, ಶಿಲಾ ದೇಗುಲದಲ್ಲಿ ನಂದಿ ವಿಗ್ರಹ ಸ್ಥಾಪನೆ, ನಿರಂಜನ ಪಟ್ಟಾಧಿಕಾರ ಹಾಗೂ ತಿಂಗಳ ಪರ್ಯಂತ ಬಸವ ಪುರಾಣ ಆಯೋಜಿಸಲಾಗಿದೆ. ಇದಕ್ಕೆ ಬರದ ಸಿದ್ಧತೆಯನ್ನು ನಡೆಸಲಾಗುತ್ತದೆ ಎಂದು ಶ್ರೀ ಬಸವಣ್ಣಜ್ಜನವರು ತಿಳಿಸಿದರು. ಈ ಸಂದರ್ಭದಲ್ಲಿ ದುಮ್ವಾಡದ ಸರ್ಪಭೂಷಣ ಶ್ರೀಗಳು, ಕಮಡೊಳ್ಳಿ ಮತ್ತು ಅಥಣಿ ತಾಲೂಕು ಐಗಡಿ ಶ್ರೀಮಠದ ಅಭಿನವ ರಾಚೋಟೇಶ್ವರ ಸ್ವಾಮಿಗಳು ಉಪಸ್ಥಿತರಿದ್ದರು. ವರದಿ ವೀರೇಶ್, ಪ್ರಳಯ ಕಲ್ಮಟ್, TV24 ನ್ಯೂಸ್, ಕುಂದಗೋಳ. ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.